ಕನ್ನಡದ ಹಿರಿಯ ನಟ ದಿಗ್ಗಜ ನಿರ್ಮಾಪಕ ದ್ವಾರಕೀಶ್ ಅವರ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಯಲ್ಲಿ ಸಂಗೀತ ನಿರ್ದೇಶಕ ವಿ ಮನೋಹರ್ ಅವರು ಸರ್ ಇದ್ದಾರೆ. ಸರ್, ಕನ್ನಡ ಚಿತ್ರರಂಗದ ಬಹುದೊಡ್ಡ ನಟ ನಿರ್ಮಾಪಕ ದ್ವಾರಕೀಶ್ ಅವರನ್ನ ಕಳ್ಕೊಂಡಿದ್ದೀವಿ, ಈ ಸಂದರ್ಭದಲ್ಲಿ ಅವರು ಹೇಗೆ ಅವ್ರನ್ನ ಸ್ಮರಿಸ್ಕೊಳ್ತೀವಿ? ನಾನು 1978 ಅವರ ಮನೆಗೆ ಹೋಗಿದ್ದೆ ಅವಕಾಶ ಕೇಳಕ್ಕೆ, ಅಂದ್ರೆ ನನಗಲ್ಲ ನನ್ನ ಫ್ರೆಂಡಿಗೆ ಅವಕಾಶ ಕೊಡಿಸಕ್ಕೆ. ಅವರು ನಾನು ಅವ್ರಿಗೆ ಹೇಳಿದೆ, ಸರ್ ನನ್ನ ಫ್ರೆಂಡು ಇವನಿಗೊಂದು ಅವಕಾಶ ಕೊಡಿ ಸಿನಿಮಾದಲ್ಲಿ ಅಂತ. ಅವ್ರು ನನ್ನ ಹೀಗೆ ನೋಡಿ, ಅದು ಸರಿ ನೀನು ಯಾರಪ್ಪ ಅಂದರು. ಆಗ ನನಗೆ ಗೊತ್ತಾಯ್ತು, ಓ ನಾನು ಏನಲ್ಲ, ನಾವಾಗ ನನಗೆ ಇನ್ನು ಬೆಂಗಳೂರಿಗೆ ಬಂದವಸ್ತು. ಆವಾಗ ನಾನು ಹೇಳಿದೆ, ನಾನು ಈ ಥರ ಮನೋಹರ ಅಂತಂದ್ಬಿಟ್ಟು. ಹೌದಾ, ಆಯ್ತಪ್ಪ, ಫೋಟೋ ಎಲ್ಲ ಕೊಟ್ಟು ಕಳಿಸಿ ಅಂತ. ಅದಾದ್ಮೇಲೆ ಸುಮಾರು ಒಂದು ತಿಂಗಳಾದ್ಮೇಲೆ ಮತ್ತೆ ಹೋದೆ, ಜ್ಞಾಪಿಸ್ತೆ ಅವರಿಗೆ, ನಕ್ಕೊಂಡು, ಏನೇ ನೀನು ಯಾರನ್ನ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡ್ತೀಯಾ, ನೀನೇನು ಮಾಡ್ಬೇಕು ಅಂತಿದ್ಯಾ ಅಂತ ಹೇಳಿದ್ರು. ನಾನು ಹಾಡೆಲ್ಲ ಬರೀತೀನಿ. ಆಯ್ತು, ಅಷ್ಟೆ, ಅಲ್ಲಿ ಮುಗೀತು. ಅದಾದ್ಮೇಲೆ ಮತ್ತೆ ಕೆಲವು ಫಂಕ್ಷನಲ್ಲಿ ಭೇಟಿ ಆಗ್ತಿದ್ವಿ. ಅದಾದ್ಮೇಲೆ ಗುರು ಜಗದ್ಗುರು ಸಿನಿಮಾಕ್ಕೆ ನನ್ನನ್ನು ಕರೆಸಿದ್ರು ಹಾಡು ಬರ್ಸೋಕ್ಕೆ, ಆಮೇಲೆ ಆಪ್ತಮಿತ್ರ. ಅದಾದ್ಮೇಲೆ ತುಂಬಾ ಆತ್ಮೀಯರಾಗಿ ನನಗೆ ಮನೆಗೆ ಬನ್ನಿ, ಮನೆಗೆ ಬಾಪ ನೀನು ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ನಾನು ಮತ್ತೆ ಪತ್ರಕರ್ತ ಸುಬ್ರಹ್ಮಣ್ಯ ಮನೆಗೆ ಹೋದ್ವಿ. ಆಮೇಲೆ ಸುಬ್ರಹ್ಮಣ್ಯನ ಫೋನ್ ಮಾಡಿ, ಸುಬ್ಬು ಎಲ್ಲಪ್ಪ ಮನೋಹರ್ ಕರ್ಕೊಂಬಾರಯ್ಯ ಅಂತಂದ್ರು. ನನಗೆ ನನ್ನ ಯೋಗ ನನ್ನ ಪುಣ್ಯ, ಯಾಕಂದ್ರೆ ದೊಡ್ಡ ಲೆಜೆಂಡರಿ ಫಿಗರು, ನನಗೇನಲ್ಲ ಬಟ್ ನನ್ನ ಹತ್ರ ಅಷ್ಟು ಪ್ರೀತಿ ಅವರು ತೋರಿಸಿದ್ರಲ್ಲ, ಅದೆಲ್ಲ ನಮ್ಮ ಪುಣ್ಯ ಅಂತ ಹೇಳ್ಬೇಕು. ಇವತ್ತು ಅವರು ಒಂದು ರೀತಿಯಲ್ಲಿ ಸುಖವಾಗಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ಯಾವುದೇ ನರಳಾಟ ಇಲ್ಲದೆ. ಯಾಕಂದ್ರೆ ಅವರು ಮಾಡಿರೋ ಪುಣ್ಯ ಕೆಲಸ ಸಾಕಷ್ಟಿದೆ. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಕೊಡುಗೆ, ಮೊಟ್ಟ ಮೊದಲನೇದಾಗಿ ವಿದೇಶದಲ್ಲಿ ಚಿತ್ರೀಕರಣ ಮಾಡಿದಂತ ಸಿನಿಮಾಗಳು ಮಾಡಿಕೊಂಡು ಒಳ್ಳೆ ರಿಚೆಸ್ಟ್ ಸಿನಿಮಾಗಳೆಲ್ಲ ಮಾಡಿದಂಥವ್ರು, ರಾಯಲ್ ಲೈಫ್ ಲೀಡ್ ಮಾಡಿದಂಥವ್ರು ಅವರು, ಮತ್ತೆ ಅಷ್ಟೇ ಡೌನ್ ಟು ಅರ್ತ್ ಸಜ್ಜನಿಕೆ ಎಲ್ಲ ಇದ್ದಂಥವ್ರು ಅಂತವ್ರನ್ನ ನಾವಿವತ್ತು ಸಂತೋಷವಾಗಿ ಅಂದ್ರೆ ಒಂದು ರೀತಿಯಲ್ಲಿ ಅವರ ಭಕ್ತಿಯಿಂದ ಅವ್ರನ್ನ ಬೀಳ್ಕೊಡೋಣ ಅಂತ ನಾನು ಹೇಳ್ತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಮಗೆ ಒಂದು ಅಣ್ಣನ ಸಮಾನ ದ್ವಾರಕೀಶಣ್ಣ ಅಂತವರು ಮತ್ತೆ ಸಿಗೋದು ಅಪರೂಪ. ಇನ್ನೊಂದು ಅಂದ್ರೆ ದ್ವಾರಕೀಶ್ ಅವರ ಬ್ಯಾನರ್ ಅಲ್ಲಿ ಸಾಕಷ್ಟು ಕಲಾವಿದರು, ಕಲಾವಿದರು ಅಂತ ಹೇಳಿದ್ರೆ ನಟರಾಗಿರ್ಬೋದು, ಸಂಗೀತ ನಿರ್ದೇಶಕರು, ನಿರ್ದೇಶಕರು, ಈ ರೀತಿ ಸಾಕಷ್ಟು ಜನಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವರ ಗರಡಿಲಿ ಬೆಳೆದಂತವರು ಸಾಕಷ್ಟು ಜನ ಇವತ್ತು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ. ಸೊ ಇಂಥ ದ್ವಾರಕೀಶ್ ಅವರಿಂದ ನಮ್ಮ ಇಂಡಸ್ಟ್ರಿ ಸಾಕಷ್ಟು ಪಡೆದಿದೆ. ಸೊ ಈ ಕ್ಷಣದಲ್ಲಿ ಅವರಿಂದ ಏನು ನಾವು ತುಂಬಾ ವಿಶೇಷವಾಗಿ ಏನಾದ್ರು ಒಂದು ಗುಣನ ನೆನೆಸ್ಕೊಳ್ಳೋದಾದ್ರೆ ಏನ್ ಹೇಳ್ಬೋದು ಸರ್, ದ್ವಾರಕೀಶ್ ಅವರು ಇಂಡಸ್ಟ್ರಿಗೆ ಕೊಟ್ಟಿರುವಂತ ಕೊಡುಗೆ? ಅವರು ನಿರ್ಮಾಪಕರಾಗಿ ಸೋಲು ಗೆಲುವು ಎಲ್ಲ ನೋಡಿದಂತವ್ರು, ಅದನ್ನ ಬೇರೆ ನಿರ್ಮಾಪಕರು ಅವರಿಂದ ಕಲಿಯುವಂತದ್ದು ಬಹಳಷ್ಟಿದೆ. ಅವರ ಲೈಫ್ ಹಿಸ್ಟ್ರಿ ಓದಿದ್ರೆ, ಅವ್ರ ಲೈಫ್ ಹಿಸ್ಟ್ರಿ ಸ್ಟಡಿ ಮಾಡಿದ್ರೆ ಎಲ್ಲ ನಿರ್ಮಾಪಕರಿಗೆ ಅದೊಂದು ಆದರ್ಶ. ಸೋತ ತಕ್ಷಣ ಚಿತ್ರರಂಗ ಬಿಟ್ಟು ಓಡೋಗೋದಲ್ಲ, ಸೋತ ತಕ್ಷಣ ಮತ್ತೆ ಇನ್ನೊಂದು ಚಿತ್ರ ಮಾಡಿ ಗೆದ್ದೇ ಗೆಲ್ಲಬೇಕು ಅನ್ನೋ ಆಟದಲ್ಲಿ ಅವ್ರು ಇದ್ದಂತವ್ರು ಅಂತ ಒಬ್ಬ ಛಲವಾದಿ. ಆ ಛಲವನ್ನ ಬೇರೆ ಪ್ರೊಡ್ಯೂಸರು ಆದರ್ಶವಾಗಿ ತಗೋಬೇಕು, ಆಮೇಲೆ ಬೇರೆಯವ್ರನ್ನ ಬೆಳೆಸೋದಕ್ಕೆ ನೋಡಬೇಕು. ನಮ್ಮಲ್ಲಿ ಕೆಲವು ನಿರ್ಮಾಪಕರು ಅನೇಕರಿಗೆ ದುಡ್ಡು ಕೊಡದೇ ಇರೋದು, ಆಮೇಲೆ ಕಂಜುಸ್ತನ ತೋರಿಸೋದು. ದ್ವಾರಕೀಶ್ ಅಣ್ಣ ಯಾವತ್ತೂ ಆ ಥರ ಮಾಡಿಲ್ಲ. ದಿಲ್ದಾರ್ ಆಗಿ ಸಿನಿಮಾ ಮಾಡಿದ್ರು, ದಿಲ್ದಾರ್ ಆಗಿ ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅದು ಅವರ ಆದರ್ಶವನ್ನು ನಾವು ಬೇರೆ ನಿರ್ಮಾಪಕರು ಕಲಿಬೇಕು. ಎಸ್, ಇದಿಷ್ಟು ದ್ವಾರಕೀಶ್ ಅವರ ಬಗ್ಗೆ ಮನೋಹರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.